ಕಾಂಗ್ರೆಸ್ ನಾಯಕರು ಸಾಲು ಸಾಲು ಎಡವಟ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದರಿಂದ ಕೆಲವೊಂದು ಕಡೆ ಬಿಜೆಪಿಯವರೆಲ್ಲ ತಿರುಗೇಟನ್ನು ಕೊಡ್ತಾ ಇದ್ರು. ಈಗ ಪೇಜಾವರ ಶ್ರೀಗಳು ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹರಿಪ್ರಸಾದ್ ಯತೀಂದ್ರ ವಿರುದ್ಧ ಪೇಜಾವರ ಶ್ರೀ ಗುಡುಗಿದ್ದಾರೆ. ಇಂತಹ ನಡವಳಿಕೆ ಸರಿಯಲ್ಲ ಅಂತ ಹೇಳಿ ತಿರುಗೇಟನ್ನು ಕೊಟ್ಟಿರೋದು. ಪರೋಕ್ಷವಾಗಿ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ದಾರೆ ಶ್ರೀಗಳು. ಗೋಧ್ರಾ ಮಾದರಿ ಘಟನೆ ಮರುಕಳಿಸಬಹುದು ಅಂತ ಹೇಳಿ ಹರಿಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ರು. ಈ ರೀತಿ ಹೇಳಿಕೆ ನೀಡುವವರೇ ಭಯೋತ್ಪಾದಕರು. ಹೇಳಿಕೆಗಳ ಮುಖೇನ ಭಯೋತ್ಪಾದನೆ ಮಾಡಬಾರದು, ಆತಂಕ ಹುಟ್ಟಿಸಬಾರದು. ಹೇಳಿಕೆ ಕೊಟ್ಟು ಭಯ ಹುಟ್ಟಿಸುತ್ತಿದ್ದಾರೆ ಅಂತ ಪೇಜಾವರ ಶ್ರೀಗಳು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ ನಾಯಕರು ಸಾಲು ಸಾಲು ಎಡವಟ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದೀವಿ. ಅವರ ಹೇಳಿಕೆಗಳನ್ನ ಕೇವಲ ಬಿಜೆಪಿ ನಾಯಕರು ಮಾತ್ರ ತಿರುಗೇಟನ್ನ ಕೊಡ್ತಾ ಇದ್ರು, ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ರು. ಈಗ ಪೇಜಾವರ ಮಠದ ಶ್ರೀಗಳು ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬಹಳ ಪ್ರಮುಖವಾಗಿ ಹರಿಪ್ರಸಾದ್ ಯತೀಂದ್ರ ಅವರ ವಿರುದ್ಧ ಗುಡುಗಿರೋದಿಲ್ಲಿ. ಹುಬ್ಬಳ್ಳಿಯಲ್ಲಿ ಕರ ಸೇವಕನ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗಮನಿಸ್ತಾ ಇದ್ದೀವಿ. ತಪ್ಪು ಮಾಡಿದ್ರೆ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡೋದು ಸರಿ ಇದೆ, ಆದ್ರೆ ಈ ಸಮಯದಲ್ಲಿ ಇಂಥ ಘಟನೆ ಸರಿಯಲ್ಲ, ಇದು ತಪ್ಪು ಸಂದೇಶವನ್ನ ಕೊಡ್ತಾ ಇದೆ ಅಂತ ಪೇಜಾವರ ಶ್ರೀಗಳು ಮಾತನಾಡಿದ್ದಾರೆ. ಈ ಬಗ್ಗೆ ಸರ್ಕಾರ ಜಾಗೃತವಾಗಿ ಇರಬೇಕು ಅಂತ ಸರ್ಕಾರಕ್ಕೆ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ ಪೇಜಾವರ ಮಠದ ವಿಶ್ವ ಪ್ರಸನ್ನ ತೀರ್ಥ ಶ್ರೀಗಳು. ಹುಬ್ಬಳ್ಳಿಯಲ್ಲಿ ಕರ ಸೇವಕ ಶ್ರೀಕಾಂತ್ ಅವರನ್ನ ಅರೆಸ್ಟ್ ಮಾಡಲಾಯಿತು. ಅದಾದ ನಂತರ ಹುಬ್ಬಳ್ಳಿ ಮತ್ತು ಬೆಂಗಳೂರಿನಲ್ಲಿ ಬಿಜೆಪಿ ನಾಯಕರು ಯಾವ ರೀತಿಯಾಗಿ ಪ್ರತಿಭಟನೆಯನ್ನ ನಡೆಸಿದ್ರು ನಾವೆಲ್ಲ ಗಮನಿಸಿದ್ವಿ. ಅದಾದ ನಂತರ ಹರಿಪ್ರಸಾದ್ ಯತೀಂದ್ರ ಉಗ್ರಪ್ಪ ಅವರ ಹೇಳಿಕೆಗಳು ಯಾವ ರೀತಿಯಾಗಿ ಕಾಂಗ್ರೆಸ್ ನಾಯಕರಿಗೆ ಮುಜುಗರವನ್ನ ಉಂಟು ಮಾಡಿದ್ವು ಅನ್ನೋದನ್ನ ನೋಡಿದ್ವಿ. ಅದಾದ ನಂತರ ಈಗ ಪೇಜಾವರ ಶ್ರೀಗಳು ಕಾಂಗ್ರೆಸ್ ನಾಯಕರಿಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಯಾರನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅಂದರೆ ಇಂತಹ ವಿಧ್ವಂಸ ಕೃತ್ಯಗಳನ್ನು ಮಾಡಲಿಕ್ಕೆ ಯಾರು ಹೊರಟಿದ್ದಾರೆ? ನಮ್ಮದ್ರ ಕೇಳಿದರೆ ಹೇಳ್ತೇವೆ ಅಂತಂದರೆ ಕೇಳಿದ್ರೆ ಮಾತ್ರ ಇಲ್ಲ ಅಂತ ಹೇಳಿದರೆ ಅವರ ಇಂಥ ವಿಧ್ವಂಸ ಕೃತ್ಯ ನಡೀಲಿ ಅಂತ ಅಂದ ಹಾಗಾಯಿತು. ಹಾಗಾದರೆ ಯಾರು ರಕ್ಷಣೆ ಮಾಡ್ತಾ ಇದ್ದಾರೆ? ಪ್ರಜೆಗಳೇ ರಕ್ಷಣೆ ಮಾಡ್ತಾ ಇದ್ದಾರೋ ಅಥವಾ ವಿಧ್ವಂಸ ಕೃತ್ಯವನ್ನು ನಡೆಸಲಿಕ್ಕೆ ಹೊರಟವರನ್ನು ರಕ್ಷಣೆ ಮಾಡ್ತಾ ಇದ್ದಾರೋ? ಒಂದು ಜವಾಬ್ದಾರಿ ಸ್ಥಾನದಲ್ಲಿರುವವರು ಯಾರೋ ಏನೋ ಅಂದರೂ ಅಲ್ಲ, ಜವಾಬ್ದಾರಿ ಸ್ಥಾನದಲ್ಲಿರುವವರು ಇಂತಹ ಮಾತುಗಳನ್ನು ಆಡಬಾರದು ಅಂತ ಇದ್ದಾರೆ ಅಂತಂದರೆ ಇವಾಗ ಏನು ಮಾಡ್ತಾ ಇದ್ದಾರೆ? ಈಗ ಎಲ್ಲರೂ ಕೂಡ ಜಗತ್ತಿನಲ್ಲಿ ಭಯ ಹುಟ್ಟುಬಿಡ್ತು ಅಂದರೆ ಇವಾಗ ಭಯೋತ್ಪಾದಕರು ಯಾರಾದರೂ ನೀವು ಹೇಳಿ, ಈ ಭಯೋತ್ಪಾದಕರಾದದ್ದು ಯಾರು? ಇವರಲ್ಲಿ ಅಂತಹ ಮಾಹಿತಿಗಳು ಇತ್ತು ಅಂತ ಹೇಳಿದರೆ ಜಗದ ಭಯವನ್ನು ನಿವಾರಣೆ ಮಾಡಲಿಕ್ಕೆ ಕೂಡ ಇಲಾಖೆಗೆ ಹೋಗಿ ಯಾರಾದರೂ ಸರಿ ಅವರು ಇವರದ್ದಲ್ಲ ಯಾರಾದರೂ ಸರಿ ಮಾಡಬೇಕಾದ ಕೆಲಸ ಅದು ಇಲ್ಲದೆ ಇಂಥ ಮಾತುಗಳನ್ನು ಅಂತ ಇದ್ದಾರೆ ಅಂತಂದರೆ ಅವರು ಸ್ವತಃ ಅವರು ಭಯೋತ್ಪಾದಕರ ಯಾರು ಮಾಡ್ತಾ ಇದ್ದಾರೋ ಅಂಥವರು ಭಯೋತ್ಪಾದಕರಾಗ್ತಾರೆ. ಅವರು ಯಾಕೆ ನೇರವಾಗಿ ಹೋಗಿ ಇಲಾಖೆಗೆ ಇರಬಹುದು, ವಿಧಾನಸಭೆ ಕ್ಷೇತ್ರದ ಇದಿರಬಹುದು, ಎಲೆಕ್ಷನ್ ಇರಬಹುದು, ಅದರ ಅವಧಿ ಎಷ್ಟು? 5 ವರ್ಷಗಳಿಗೊಮ್ಮೆ ಬರ್ತಾ ಇರುತ್ತೆ, 2 ಒಟ್ಟಿಗೆ ನಡೆಯೋದಿಲ್ಲ, ಅಲ್ಲಿನ ಸಮಯ ಬೇರೆ ಇಲ್ಲಿನ ಸಮಯ ಬೇರೆ. ಈಗ ನಾವು ಹೇಳ್ತಾ ಇದ್ದೀವಿ ಒಂದು ರಾಮ ಮಂದಿರ ಆಗಬೇಕು, ಒಂದು ಇಂತಹ ಬೃಹತ್ತಾದ ಮಂದಿರ ನಿರ್ಮಾಣ ಆಗಿದೆ, ತಗಲುವ ಸಮಯ ಎಷ್ಟು? 3-4 ವರ್ಷ ಆದ್ರದ್ದು ಬೇಕು. ಹಾಗಾದರೆ ಈ ಯಾವುದು ಎಲೆಕ್ಷನ್ ಗಮನದಲ್ಲಿಟ್ಟುಕೊಂಡಿದ್ದಾರೆ ಮಾಡ್ತಾ ಇದ್ದಾರೆ ಅನ್ನುವ ಮಾತನ್ನು ತಪ್ಪಿಸಿಕೊಳ್ಳುವ ಸಮಯ ಯಾವಾಗ ಹೇಳಿ? ಯಾವಾಗ ಮಾಡಿದರೂ ಉಂಟೇ ಉಂಟು. ಹಾಗಾದರೆ ಇದು ಏನು ಮಂದಿರ ನಿರ್ಮಾಣವನ್ನು ಏನಕ್ಕೇನು ಪ್ರಕಾರನ ತಡೆಯಬೇಕು ಅನ್ನತಕ್ಕಂತಹ ಹುನ್ನಾರವೇ ಹೊರತು ಇದರಲ್ಲಿ ಯಾವ ಹುರುಳಿ? ಲೋಕಸಭೆ ಇರಬಹುದು, ವಿಧಾನಸಭೆ ಕ್ಷೇತ್ರದ ಇದಿರಬಹುದು. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ, ಆದ್ದರಿಂದ ಉನ್ಮಾದ ಮಾಡೋದು ಒಳ್ಳೆಯದಲ್ಲ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಎಲ್ಲ ರೀತಿಯ ಕಟ್ಟೆಚ್ಚರಗಳನ್ನು ಸಹ ವಹಿಸ್ಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ ಗುಜರಾತಲ್ಲಿ ಇದೇ ಸಂದರ್ಭದಲ್ಲಿ ಕರ್ಸೇವಕರ ದಹನ ನಡೆದಿತ್ತು ಗೋಧ್ರಾದಲ್ಲಿ. ಅದೇ ರೀತಿಯ ಒಂದು ರೀತಿಯ ಒಂದು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯ ಅಹಿತಕರವಾದ ಘಟನೆ ನಡಲಿಕ್ಕೆ ಅವಕಾಶ ಕೊಡಬಾರ್ದು. ಯಾರ್ಯಾರು ಅಯೋಧ್ಯೆಗೆ ಹೋಗ್ತಾರೋ ಅವ್ರು ಹೋಗ್ಲಿಕ್ಕೆ ಎಲ್ಲ ರೀತಿಯ ಬಂದೋಬಸ್ತನ್ನು ಮಾಡಿಕೊಡ್ಬೇಕಾಗತ್ತೆ, ಇಲ್ಲಾಂದ್ರೆ ನಾವು ಮತ್ತೊಂದು ಗೋಧ್ರಾವನ್ನು ಕರ್ನಾಟಕದಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ. ಸಂಪೂರ್ಣವಾಗಿ ನಾನು ಮಾಹಿತಿ ಜೊತೆ ಕೊಡಬಹುದು. ಕೆಲವು ಸಂಘಟನೆಗಳ ಪ್ರಮುಖರು ಕೆಲವು ರಾಜ್ಯಗಳಲ್ಲಿ ಹೋಗಿ ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಏನು ಪ್ರೇರೇಪಣೆ ಮಾಡಿದ್ದಾರೆ, ಪ್ರಚೋದನೆ ಮಾಡಿದ್ದಾರೆ ಅಂತ ಹೇಳ್ಬೋದು ನಾನು. ಅದನ್ನು ನಾನು ಬಹಿರಂಗವಾಗಿ ಹೇಳಲಿಕ್ಕಾಗೋದಿಲ್ಲ.
ಮಾಡ್ತಾ ಇದ್ದಾರೆ, ಪ್ರಚೋದನಕಾರಿಯಾದ ಕೆಲಸಗಳಿಗೆ ಕುಮ್ಮಕ್ಕೆ ಕೊಡ್ತಾ ಇದ್ದಾರೆ. ಇದನ್ನು ನಿಲ್ಲಿಸಬೇಕು. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಭವಿಷ್ಯನ ಒಳ್ಳೆ ದೇಶನ ಕಟ್ಟೋದಕ್ಕಾಗೋದಿಲ್ಲ, ಒಳ್ಳೆ ಸಮಾಜನ ಕಟ್ಟೋದಕ್ಕಾಗೋದಿಲ್ಲ. ಹಾಗಾಗಿ ಇತಿಹಾಸ ನಮ್ಗೆ ಕಲಿಸಿರೋ ಪಾಠದ ಬಗ್ಗೆ ನಾವು ಎಚ್ಚರದಿಂದ ಇರಬೇಕು. ನಮ್ಮ ದೇಶದಲ್ಲೂ ಕೂಡ ಆ ಜಾತ್ಯತೀತ ತತ್ವನ ನಾವು ಪಾಲಿಸಬೇಕಾಗತ್ತೆ. ಆದರೆ ಇವತ್ತು ಆ ಜಾತ್ಯತೀತ ತತ್ವಕ್ಕೆ ಇವತ್ತು ಒಂದು ರೀತಿಯ ಅಪಾಯ ಈಗಿನ ಆಡಳಿತ ಪಕ್ಷದವರಾದಂತಹ BJPಯಿಂದ ಮತ್ತೆ ಆ ಒಂದು ಪಕ್ಷದ ಮಾತೃ ಸಂಸ್ಥೆಗಳಾದಂತಹ ಧಾರ್ಮಿಕ ಸಂಸ್ಥೆಗಳಾದಂತಹ RSS ಅವರಿಂದ ನಮ್ಮ ದೇಶಕ್ಕೆ ಉಂಟಾಗಿದೆ. ಅವ್ರೇನ್ ಮಾಡ್ತಿದ್ದಾರೆ ಇವತ್ತು, ಮತ್ತೆ ದೇಶನ ಹಿಂದೂ ರಾಷ್ಟ್ರ ಮಾಡಬೇಕು ಅಂತೇಳಿ ಹೊರಡ್ತಾ ಇದ್ದಾರೆ. ಅದನ್ನ ಅವತ್ತು ಅವಕಾಶ ಮಾಡಿಕೊಡ್ಬಾರ್ದು. ಅದಕ್ಕೆ ಅವಕಾಶ ಮಾಡಿಕೊಟ್ರೆ ನಮ್ಮ ದೇಶ ಕೂಡ ಪಾಕಿಸ್ತಾನ ಅಫ್ಘಾನಿಸ್ತಾನಗಳ ಪರಿಸ್ಥಿತಿ ಬರುತ್ತೆ. ಅದಕ್ಕೋಸ್ಕರ ನಾವು ಎಚ್ಚರಿಕೆಯಿಂದ ಇರಬೇಕು. ಯಾವ ಪಕ್ಷ ಧರ್ಮದ ಹೆಸರಲ್ಲಿ ರಾಜಕೀಯ ಮಾಡಬೇಕಾಗುದಿಲ್ಲ.